ಬಳ್ಳಾರಿ ಜಿಲ್ಲೆಯ ನೂತನ ತಾಲೂಕು ಕೊಟ್ಟೂರು ಶ್ರೀ ಗುರು ಕೊಟ್ಟೂರೇಶ್ವರ ಸನ್ನಿಧಿಯಲ್ಲಿ ನೂತನ ರಥದ ಕಾಮಗಾರಿ ಭರದಿಂದ ಸಾಗಿದೆ. ಉತ್ತಮ ಗುಣಮಟ್ಟದ ಪ್ರಥಮ ದರ್ಜೆಯ ತಾಗು ಸಾಗುವಾಣಿ ಮಲೇಷಿಯಾ ಹೊನ್ನೆ ಕಟ್ಟಿಗೆಗಳಿಂದ ಸುಂದರವಾಗಿ ಸುಸಜ್ಜಿತವಾಗಿ ಈ ಹಿಂದಿನ ರಥದ ಆಯಾ ಅಳತೆ ಮಾದರಿಯಲ್ಲಿ ರಥದ ನಿರ್ಮಾಣ ಕಾರ್ಯ ಸಾಗಿದೆ. ರಥದ ನಿರ್ಮಾಣ ಕಾರ್ಯವನ್ನು ಇಟಗಿಯ ಮೂಲದವರಾದ ಹೂವಿನ ಹಡಗಲಿಯಲ್ಲಿ ವಾಸವಾಗಿರುವ 2013ರಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯ ಪ್ರಶಸ್ತಿ ಪುರಸ್ಕೃತರಾದ ಹಂಸಾನಂದಾಚಾರ್ಯ ನೇತೃತ್ವದಲ್ಲಿ ಹಲವಾರು ಆಚಾರ್ಯರುಗಳಿಂದ ಮಾಡಲಾಗುತ್ತಿದೆ. ಈ ವೇಳೆ ರಥದ ನಿರ್ಮಾಣ ಕಾರ್ಯದ ಸಂಪೂರ್ಣ ಮಾಹಿತಿಯನ್ನು ಹಂಸಾನಂದಾಚಾರ್ಯ ವಿವರಿಸಿದರು. 2017ರಂದು ಸಂಜೆ 6 ಗಂಟೆಗೆ ಅದು ಅವಘಡಕ್ಕೀಡಾದಾಗ ನಾವು ರಥದಲ್ಲಿ ಸುಮಾರು ಒಂದು 20 ಜನ ಇರಬಹುದು. 65 ಅಡಿ ಎತ್ತರದ ರಥೋತ್ಸವ ಉರುಳಿದ್ರು ಕೂಡ ಯಾರಿಗೂ ಏನೂ ಆಗದಂಗೆ ನಮ್ಮ ಗುರು ಕೊಟ್ಟೇಶ್ವರರು ನಮ್ಮನ್ನೆಲ್ಲ ಕಾಪಾಡಿದ್ದಾರೆ. ಅಂದು ನಾವು ಕೇಳ್ತಿದ್ವಿ, ಇಂದು ನಾವು ಪ್ರತ್ಯಕ್ಷ ಕಂಡಂಗೆ ಆಯ್ತು ಅವರ ಪವಾಡ. ಲಕ್ಷಾಂತರ ಭಕ್ತಾದಿಗಳಿಗೆ ಕಾತರದಿಂದ ನೋಡ್ತಕ್ಕಂಥ ದಿನ ಫೆಬ್ರವರಿ 11 ರಥೋತ್ಸವದ ದಿನ. ಆ ದಿನಕ್ಕೆ ಸರಿಯಾಗಿ ರಥ ಪೂರ್ತಿ ಸಿದ್ಧವಾಗಿ ಕೊಟ್ರೇಶನ ಭಕ್ತಾದಿಗಳಿಗೆ ಸಮಾಧಾನ ಆಗುವ ರೀತಿಯಲ್ಲಿ ರಥ ಸಿದ್ಧಗೊಂಡು ನೂತನ ರಥದಲ್ಲಿ ಕೊಟ್ರೇಶ್ವರ ರಥ ಸಾಗುತ್ತದೆ ಅಂತ ಹೇಳಿ ನಾವು ಈ ಮುಖಾಂತರ ಭಕ್ತಾದಿಗಳಲ್ಲಿ ವಿನಂತಿಸುತ್ತೇವೆ. ಲಕ್ಷಾಂತರ ಜನ ಭಕ್ತಾದಿಗಳು ಆಗಮಿಸಿ ರಥವನ್ನು ವೀಕ್ಷಿಸಿ ಎಲ್ಲರೂ ಪುನೀತರಾಗಬೇಕಂತಂದೇಳಿ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ತೇವೆ. ಈಗ ಇಲ್ಲಿ ಚಿಕ್ಕನಕೊಪ್ಪದ ಚೆನ್ನಿವೀರಸೇನರ ಬಳಗ ಅಂತಂದು ಹೇಳಿಬಿಟ್ಟು ಒಂದು ಬಳಗ ಮಾಡ್ಕೊಂಬಿಟ್ಟು ಕೊಟ್ರೇಶ್ವರ ತೇರಿಗೆ ಮೇಲಿನಲ್ಲಿ ಕಳಸಕ್ಕಾಯಿನೆ ಬಂಗಾರದ ಲೇಪನ ಮಾಡಬೇಕಂತಂದೇಳಿ ತಾಮ್ರದ ಕಳಸಕ್ಕೆ ಬಂಗಾರ ಲೇಪನ ಮಾಡಬೇಕಂತಂದು ಹೇಳಿಬಿಟ್ಟು ಎಲ್ಲರೂ ಇಲ್ಲಿ ಕೊಟ್ಟು ದೈವರು ಯೋಜನೆ ಮಾಡಿದ್ದರಿಂದ ಈಗ 650 ಗ್ರಾಮ್ ಬಂಗಾರ ಬೇಕಾಗುತ್ತದೆ ಎಂದರು. ಆದ ಸಲುವಾಗಿ ಈಗ ಭಕ್ತಾದಿ ಕಡೆಗಳಿಂದ ಬಂಗಾರ ರೂಪದಲ್ಲಿ ಮತ್ತು ದುಡ್ಡಿನ ರೂಪದಲ್ಲಿ ಕಲೆಕ್ಟ್ ಆಗ್ತಿದೆ. ಇನ್ನು 4ನೇ ಭಾಗ ಈಗ ಕಲೆಕ್ಟ್ ಆಗಿದೆ, ಇನ್ನು 12ನೇ ಭಾಗ ಕಲೆಕ್ಟ್ ಆಗಬೇಕಾಗಿದೆ. ಆದಷ್ಟು ನಾವು ಈ ಡಿಸೆಂಬರ್ 8ರೊಳಗೇ ಅದನ್ನು ಕಳಿಸಿದ ಕಾರ್ಯವನ್ನು ಮುಗಿಸ್ಬೇಕಂತಂದೇ ಅಂದ್ಕೊಂಡಿದ್ದೀವಿ. 13ನೇ ಸಾಲಿನಲ್ಲಿ ಅಮರಶಿಲ್ಪಿ ಜಕ್ಕಣ್ಣ ಪ್ರಾಶಸ್ತಿ ಸರ್ಕಾರದವರು ಕೊಟ್ಟರು. ಇದು ಒಂದು ದೊಡ್ಡ ಕೊಡುಗೆ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು. ನಾವು ಮಾಡಿರ್ತಕ್ಕಂಥ ನಿರ್ಮಾಣದ ಒಂದು 6 ಮಾಧ್ಯಮದಲ್ಲಿ ತಯಾರು ಮಾಡಿರ್ತಕ್ಕಂಥ ಶಿಲ್ಪಗಳು ಅಂತೇಳಿ ಮತ್ತು ನಮ್ಮ ಕೊಟ್ಟೂರಿನ ಸಮಿತಿಯವರೆಲ್ಲರೂ ಸೇರಿ ಟೆಂಡರ್ನ ನಮ್ಮ ಆಯ್ಕೆ ಮಾಡಿಕೊಂಡ್ರು.